ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಶ್ರೀ ಸೀತಾರಾಮಚಂದ್ರಾಭ್ಯಂ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡದ ನಲವತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ನಾವು ಶ್ರೀರಾಮನಿಂದ ಬೀಳ್ ಹಿಂದೆ ಹಿಂದುಳಿಸಲ್ಪಟ್ಟಂತಹ ಆ ಅಯೋಧ್ಯ ನಗರವಾಸಿಗಳು ಅಂದರೆ ಶ್ರೀರಾಮನು ಮುಂದೆ ವನಪ್ರಯಾಣಕ್ಕೆ ಮುಂದುವರಿದಾಗ ಆತನನ್ನು ಕಾಣದೆ ಅಯೋಧ್ಯೆಗೆ ಹಿಂದಿರುಗಿದ ಆ ಪುರವಾಸಿಗಳು ತಮ್ಮ ಬಂಧು ಬಾಂಧವರೊಂದಿಗೆ ದುಃಖದಲ್ಲಿ ಮುಳುಗಿರುವ ಸಮಯದಲ್ಲಿಯೇ ಶ್ರೀರಾಮಚಂದ್ರನು ಕೋಸಲ ದೇಶದ ಗಡಿಯನ್ನು ದಾಟುವತ್ತ ಮುಂದೆ ಸುಮಂತ್ರನೊಂದಿಗೆ ರಥದಲ್ಲಿ ಸಾಗುತ್ತಿರುವನು ಪುರುಷ ಶ್ರೇಷ್ಠನಾದ ರಾಮನು ಸಹ ತಂದೆಯ ಆಜ್ಞೆಯನ್ನು ಜ್ಞಾಪಿಸಿಕೊಳ್ಳುತ್ತಾ ಆ ರಾತ್ರಿಯು ಕಳೆಯುವುದರೊಳಗಾಗಿಯೇ ಬಹಳ ದೂರ ತೆರಳಿದನು ಹಾಗೆಯೇ ಹೋಗುತ್ತಿರಲು ಮಂಗಳಕರವಾದ ರಾತ್ರಿಯು ಕಳೆದು ಹೋಯಿತು ಮಂಗಳ ಅಂದರೆ ಇಲ್ಲಿ ಬೆಳಗಾಗುವುದಕ್ಕೆ ಮುನ್ನವೇ ಶ್ರೀರಾಮನು ಹಮಸಾ ನದಿಯನ್ನು ದಾಟಿ ಹೊರಟಿದ್ದಾಗ ಆ ರಾತ್ರಿಯು ಕಳೆದು ರಥ ರಾಮನು ರಥದಲ್ಲಿ ಹೋಗುತ್ತಿರುವಂತೆಯೇ ಬೆಳಕಾಯಿತು ಮಂಗಳಪ್ರದವಾದ ಸಂಧ್ಯಾವಿಧಿಯನ್ನು ಆಚರಿಸಿ ದೇಶದ ಮೇರೆಯಲ್ಲಿದ್ದ ಪ್ರದೇಶಕ್ಕೆ ಬಂದನು ಗ್ರಾಮಗಳನ್ನು ಎಲ್ಲೆಯವರೆಗೂ ಉತ್ತಲ್ಪಟ್ಟ ಹೊಲಗಳನ್ನು ಹೂಗಳಿಂದ ತುಂಬಿರುವ ವನಗಳನ್ನು ನೋಡುತ್ತಾ ಬೇಬೇಗವೇ ತಿಳಿಯದಂತೆ ಹೋಗುತ್ತಿರುವ ಉತ್ತಮ ಅಶ್ವಗಳಿಂದ ಕೂಡಿ ಗ್ರಾಮಗಳಲ್ಲಿಯೂ ಪಾಳೆಯಗಳಲ್ಲಿಯೂ ವಾಸಿಸುವ ಜನಗಳ ಮಾತುಗಳನ್ನು ಕೇಳುತ್ತಾ ಬೇಗನೆ ಪ್ರಯಾಣ ಮಾಡಿದನು ಗ್ರಾಮ ಅಂದರೆ ಅಲ್ಲಿ ಅಯೋಧ್ಯೆಯಿಂದ ದೂರದಲ್ಲಿದ್ದು ಗ್ರಾಮಗಳಲ್ಲಿ ವಾಸಿಸುತ್ತಾ ಕೃಷಿ ಜೀವನವನ್ನು ನಡೆಸುತ್ತಿದ್ದಂತಹ ಜನಗಳು ಆಡುತ್ತಿರುವ ಮಾತುಗಳು ಕಾಮವಶನಾಗಿರುವ ದಶರಥ ರಾಜನಿಗೆ ಧಿಕ್ಕಾರ ಧಾರ್ಮಿಕನು ಮಹಾ ಬುದ್ಧಿಶಾಲಿಯು ದಯಾವಂತನು ಜಿತೇಂದ್ರಿಯನು ಆದ ಇಂಥ ರಾಜಪುತ್ರನನ್ನು ವನವಾಸಕ್ಕಾಗಿ ಹೊರಡಿಸುತ್ತಿರುವವಳಾದ ಕೈಕೇಯಿಯು ಘಾತಕಳಾಗಿ ಪಾಪ ಬಂಧುಗಳಿಂದ ಸುತ್ತುವರಿಯಲ್ಪಟ್ಟು ಪಾಪಿಯಾಗಿ ಕ್ರೂರಿಯೂ ಮರ್ಯಾದೆ ಇಲ್ಲದವಳು ಆಗಿ ಕ್ರೂರ ಕರ್ಮದಲ್ಲಿ ಪ್ರವರ್ತಕಳಾಗಿರುವಳು ಮಹಾಭಾಗ್ಯವಂತಳು ಜನಕರಾಜನ ಕುವರಿಯೂ ಆಗಿ ಯಾವಾಗಲೂ ಸುಖದಲ್ಲಿ ಇರುವವಳಾದ ಸೀತೆಯು ಹೇಗೆ ಕಷ್ಟಗಳನ್ನು ಅನುಭವಿಸುವಳು ಆಹಾ ದಶರಥರಾಜನು ಪ್ರೇಮವನ್ನು ತೊರೆದು ಪ್ರಜೆಗಳಿಗೆ ಪ್ರಿಯನೂ ನಿರ್ದೋಷಿಯೂ ಆದ ತನ್ನ ಮಗನನ್ನು ತನ್ನ ಮಗ ರಾಮನನ್ನು ಹೇಗೆ ತೊರೆದು ಬಿಡಲು ಸಮ್ಮತಿಸಿದನು ಗ್ರಾಮಗಳಲ್ಲಿಯೂ ಪಾಳೆಯಗಳಲ್ಲಿಯೂ ಜನಗಳ ಈ ಮಾತುಗಳನ್ನು ಕೇಳುತ್ತಾ ಕೋಸಲ ದೇಶಕ್ಕೆ ಒಡೆಯನಾದ ವೀರ ರಾಮನು ಕೋಸಲ ದೇಶವನ್ನು ದಾಟಿ ಹೋದನು ಅನಂತರ ಶುಭಕರವಾದ ನೀರಿನಿಂದ ಪ್ರವಹಿಸುತ್ತಿರುವ ವೇದಶ್ರುತಿ ಎಂಬ ನದಿಯನ್ನು ದಾಟಿ ಅಗಸ್ತ್ಯರಿಂದ ಸೇವಿಸಲ್ಪಟ್ಟ ದಕ್ಷಿಣ ದಿಕ್ಕಿಗೆ ಅಭಿಮುಖನಾಗಿ ಹೊರಟನು ಬಹಳ ಕಾಲ ಹೋದ ನಂತರ ಶುಭ ಜಲದಿಂದಲೂ ಹಸುಗಳಿಂದ ಕೂಡಿದ ತೀರ ಪ್ರದೇಶದಿಂದಲೂ ಕೂಡಿ ಸಮುದ್ರಾಭಿಮುಖವಾಗಿ ಹರಿಯುತ್ತಿರುವ ಗೋಮತಿ ನದಿಯನ್ನು ದಾಟಿದನು ಗೋಮತಿಯನ್ನು ದಾಟಿ ವೇಗವಾಗಿ ಧಾವಿಸುತ್ತಿರುವ ಕುದುರೆಗಳಿಂದ ಕೂಡಿ ರಾಮನು ನವಿಲುಗಳು ಹಂಸಗಳು ಧ್ವನಿಗೈಯುತ್ತಿರುವ ಸ್ಯಂತಿಕಾ ನದಿಯನ್ನು ದಾಟಿ ಹೋದನು ಪೂರ್ವದಲ್ಲಿ ಇಕ್ಷವಾಕು ರಾಜನಿಗೆ ಮನುಚಕ್ರವರ್ತಿಯಿಂದ ಕೊಡಲ್ಪಟ್ಟ ಸಂಪದ್ಯುಕ್ತವಾದ ದೇಶದಿಂದ ಕೂಡಿದ ಭೂಮಿಯನ್ನು ರಾಮನು ಸೀತೆಗೆ ತೋರಿಸಿದನು ಸಾರಥಿಯನ್ನು ಸಂಬೋಧಿಸುತ್ತ ಮದಿಸಿದ ಹಂಸದಂತೆ ಧ್ವನಿಯಿಂದ ಕೂಡಿ ಭಾಗ್ಯಶಾಲಿಯಾದ ಪುರುಷ ಶ್ರೇಷ್ಠನು ಇಂತೆಂದನು ನಾನು ಮತ್ತೆ ಯಾವಾಗ ಹಿಂದಿರುಗಿ ಬಂದು ಸರೆಯೂ ನದಿಯ ಪುಷ್ಪಿತವಾದ ವನದಲ್ಲಿ ತಂದೆಯೊಡನೆಯೋ ತಾಯಿಯೊಡನೆಯೋ ಕೂಡಿ ಬೇಟೆಯಾಡುವೆನೋ ಏನೋ ಈ ಲೋಕದಲ್ಲಿ ವನದಲ್ಲಿ ಬೇಟೆಯಾಡುವುದು ರಾಜಋಷಿಗಳಿಗೆ ವಿಹಾರವಾಗಿರುವುದು ಉಚಿತ ಕಾಲಗಳಲ್ಲಿ ಜನರು ಕೋನತಕ್ಕದ್ದಾಗಿಯೂ ಧನುರ್ಧಾರಿಗಳು ಅಪೇಕ್ಷಿಸುವ ಈ ಬೇಟೆಯನ್ನು ಸರಯೋ ನದಿಯ ವನದಲ್ಲಿ ಸ್ವಲ್ಪ ಅಪೇಕ್ಷಿಸುವೆನು ಲೋಕದಲ್ಲಿ ರಾಜಋಷಿಗಳಿಗೆ ಸಮ್ಮತವಾದ ಈ ಬೇಟೆಯು ಅಧಿಕವಾದ ವಿಹಾರವಾಗಿರುವುದು ಈ ಪ್ರಕಾರ ಇಕ್ಷಕು ವಂಶಜನಾದ ರಾಮನು ಸಾರಥಿಯನ್ನು ಮಧುರವಾದ ವಾಣಿಯಿಂದ ಸಂಬೋಧಿಸುತ್ತ ಅಲ್ಲಲ್ಲಿ ಅನೇಕ ವಿಷಯಗಳನ್ನು ಪ್ರಸ್ತಾಪಿಸುತ್ತಾ ಪ್ರಯಾಣ ಮಾಡಿದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡದ ನಲವತ್ತೊಂಬತ್ತನೆಯ ಸರ್ಗವು ಸಮಾಪ್ತವಾಯಿತು ಈ ರೀತಿಯಾಗಿ ಶ್ರೀರಾಮಚಂದ್ರನು ಸುಮಂತ್ರನಿಗೆ ತಾನು ಯಾವ ವಿಷಯ ಸುಖಗಳನ್ನು ಬಿಟ್ಟು ಹೋಗುತ್ತಿಲ್ಲ ಪುನಃ ಅಯೋಧ್ಯೆಗೆ ಬರುವಲ್ಲಿ ಉತ್ಸುಕನಾಗಿಯೇ ಇದ್ದೇನೆ ಆದಷ್ಟು ಶೀಘ್ರವಾಗಿ ಅಯೋಧ್ಯೆಗೆ ಹಿಂದಿರುಗಿ ಸರಿಯು ತೀರದ ಅರಣ್ಯದಲ್ಲಿ ತಾನು ವನವಿಹಾರ ಮಾಡುತ್ತಾ ಮೃಗಯ ವಿನೋದವಾಗಿ ಬೇಟೆಯನ್ನು ಆಡಬೇಕೆಂದು ಆ ಸುಮಂತ್ರನಿಗೆ ಕೇಳಿಸುವಂತೆಯೇ ಹೇಳುತ್ತಿರುವನು ಇಲ್ಲಿ ಆಗಿನ ಕಾಲದಲ್ಲಿ ಅರಣ್ಯಗಳು ಸಮೃದ್ಧವಾಗಿದ್ದಾಗ ಕಾಡು ಪ್ರಾಣಿಗಳು ಸಮೃದ್ಧವಾಗಿದ್ದು ಕೆಲವೊಮ್ಮೆ ನಾಗರಿಕ ಪ್ರದೇಶಗಳ ಮೇಲೆ ಅಂದರೆ ಎಲ್ಲಿ ಮನುಷ್ಯರು ವಾಸ ಮಾಡುತ್ತಿದ್ದರೋ ಆ ಪ್ರದೇಶಗಳ ಮೇಲೆ ಪ್ರಾಣಿಗಳು ದಾಳಿ ಮಾಡುವ ಭೀತಿ ಇದ್ದುದರಿಂದ ತಮ್ಮ ಪ್ರಜೆಗಳನ್ನು ರಕ್ಷಿಸಿಕೊಳ್ಳುವ ಸಲುವಾಗಿ ಕ್ಷತ್ರಿಯರು ಬೇಟೆಯಾಡುವುದು ಅತ್ಯಂತ ಸಹಜವಾದ ಕ್ರಿಯೆಯಾಗಿತ್ತು ಆದರೆ ಕಾಲಾಂತರದಲ್ಲಿ ಅರಣ್ಯಗಳ ಪ್ರಮಾಣವು ಕಡಿಮೆಯಾಗಿ ಅವುಗಳಲ್ಲಿರುವ ಕಾಡು ಪ್ರಾಣಿಗಳ ಪ್ರಮಾಣವು ಅತ್ಯಂತ ಕಡಿಮೆಯಾಗಿರುವಂತಹ ಈಗಿನ ಕಾಲದಲ್ಲಿ ಬೇಟೆಯು ಸರ್ವತ್ರ ನಿಷೇಧಿಸಲ್ಪಟ್ಟಿದೆ ಆದ್ದರಿಂದ ಕಾಲ ಧರ್ಮವನ್ನು ಅನುಸರಿಸಿ ನಾವು ಭಿನ್ನ ಭಿನ್ನವಾಗಿ ಅರ್ಥ ಮಾಡಿಕೊಳ್ಳಬೇಕು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ